ವೀಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನ್ವಿಕಾ ಚಾನೆಲ್ ಫ್ರೆಂಡ್ಸ್ ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ತುಂಬ ಈಸಿಯಾಗಿ ಬೆಂಡೆಕಾಯಿ ರೈಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಬೆಂಡೆಕಾಯಿನ ನಾರ್ಮಲ್ ಆಗಿ ನಾವು ಪಲ್ಯ ಮತ್ತು ಬೆಂಡೆಕಾಯಿ ಸಾರು ಈ ರೀತಿ ಮಾಡಿರ್ತೀವಿ ಬಟ್ ಒಂದ್ಸತಿ ಈ ಬೆಂಡೆಕಾಯಿ ರೈಸ್ನ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರೋ ತುಂಬ ರುಚಿಕರವಾಗಿ ತುಂಬ ಸೂಪರ್ ಆಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ವಿಡಿಯೋನ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಫ್ರೆಂಡ್ಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇದ್ರ ಜೊತೆಗೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಈಗ ಸಿಂಪಲ್ ಆಗಿ ಬೆಂಡೆಕಾಯಿ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ ಇವತ್ತು ನಾನು 1 ಪಾವ್ ಅಕ್ಕಿ ಅಳತೆಗೆ ಹೇಳ್ತಾ ಇರೋದು 1/2 ಕೆಜಿ ಅಷ್ಟು ಬೆಂಡೆಕಾಯಿನ ಈ ರೀತಿ ವಾಶ್ ಮಾಡಿ ಕ್ಲೀನ್ ಆಗಿ ಒರೆಸಿ ತೆಗೆದು ಇಟ್ಕೊಂಡಿದ್ದೀನಿ ಇದರಲ್ಲಿ ಹಸಿ ಅಂಶ ಇರಬಾರದು ಅವಾಗ ತುಂಬಾ ಲೋಳೆ ಬಿಟ್ಕೊಳ್ಳುತ್ತೆ ಮತ್ತೆ ಎಳೆ ಬೆಂಡೆಕಾಯಿನೇ ತಗೊಳ್ಳಿ ಅವಾಗಲೇ ಈ ರೈಸ್ಗೆ ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನ ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಬೆಂಡೆಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಕಡಾಯಿಗೆ 1 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆಗಿತ್ತು ಈ ಕಟ್ ಮಾಡಿ ಇಟ್ಟಿರುವಂತ ಬೆಂಡೆಕಾಯಿನ ಹಾಕೊಳ್ಳೋಣ ಇದರ ಜೊತೆಗೆ 1/2 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಮತ್ತೆ 1/2 ಟೀ ಸ್ಪೂನ್ ಅಷ್ಟು ಉಪ್ಪುನ ಹಾಕಿ ಗ್ಯಾಸ್ನ ಮೀಡಿಯಂ ಸಿಮ್ ಅಲ್ಲಿ ಇಟ್ಟು 3 ರಿಂದ 4 ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಬೇಕು ಇದನ್ನ ಬಿಡ್ತಂಗಿ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಇದರಲ್ಲಿ ಲೋಳೆ ಅಂಶನು ಕಡಿಮೆ ಆಗುತ್ತೆ ಮತ್ತೆ ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಆಗುತ್ತೆ 3 ರಿಂದ 4 ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಬೆಂಡೆಕಾಯಿ ಕಲರ್ ಚೇಂಜ್ ಆಗಿದೆ ಹಾಗೇನೇ ಇದರಲ್ಲಿರೋ ಲೋಳೆ ಅಂಶ ಕಂಪ್ಲೀಟ್ ಆಗಿ ಹೋಗಿದೆ ಈ ರೀತಿನೇ ಫ್ರೈ ಮಾಡ್ಕೊಳ್ಳಬೇಕು ಅವಾಗಲೇ ನಿಮಗೆ ರೈಸ್ ಅಲ್ಲಿ ಸ್ವಲ್ಪನೂ ಲೋಳೆ ಅಂಶ ಬರಲ್ಲ ಈಗ ನಾವು ಇದನ್ನ ಒಂದು ಪ್ಲೇಟ್ ಅಲ್ಲಿ ತೆಗೆದು ಇಟ್ಕೊಳ್ಳೋಣ ನೋಡಿ ಈ ರೀತಿ ಪ್ಲೇಟ್ ಅಲ್ಲಿ ತೆಗೆದು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಅದೇ ಕಡಾಯಿಗೆ ಇನ್ನೊಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಬಿಸಿ ಆಗಿತ್ತು ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಚಟಪಟ ಅಂದಿದ್ದು 1 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಹಾಕೊಳ್ತಾ ಇದ್ದೀನಿ ಉದ್ದಿನ ಬೇಳೆ ಫ್ರೈ ಆದಮೇಲೆ ಒಂದು ಚಿಟಕೆಯಷ್ಟು ಹಿಂಗ ಹಾಕೊಳ್ಳೋಣ ಮೀಡಿಯಂ ಸೈಜಿಂದ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ 2 ರಿಂದ 3 ಒಣಮೆಣಸಿನಕಾಯಿನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಗೇನೇ ಒಂದು ಸ್ವಲ್ಪ ಕರಿಬೇವನ ಹಾಕಿ ಗ್ಯಾಸ್ನ ಮೀಡಿಯಂ ಸಿಮ್ಮಲ್ಲಿ ಇಟ್ಟು ಈರುಳ್ಳಿ ಲೈಟ್ ಗೋಲ್ಡನ್ ಕಲರ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ನೋಡಿ ಈ ರೀತಿ ಲೈಟ್ ಗೋಲ್ಡನ್ ಕಲರ್ ಆಗಿದೆ ಈಗ ಒಂದು ಸಣ್ಣ ಹಣ್ಣಾಗಿರೋ ಟೊಮೊಟೊನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಜಾಸ್ತಿ ಟೊಮೊಟೊನ ಹಾಕೋದು ಬೇಡ ಒಂದೇ ಸಣ್ಣ ಸೈಜಿನ ಟೊಮೊಟೊನ ಸಣ್ಣದ ಕಟ್ ಮಾಡಿ ಹಾಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ಳೋಣ ನಾನು ಬೆಂಡೆಕಾಯಿ ಫ್ರೈ ಮಾಡಬೇಕಾದ್ರೂ ಉಪ್ಪು ಹಾಕಿದ್ದೆ ಸೊ ಈ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳೋಣ ನೋಡಿ ಟೊಮೊಟೊನು ಚೆನ್ನಾಗಿ ಸಾಫ್ಟಾಗಿ ಆಗಿದೆ ನೆಕ್ಸ್ಟು ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಖಾರದ ಪುಡಿ ಹಾಕ್ಕೊಳ್ಳೋಣ ಇವತ್ತು ನಾನು 1 ಟೀ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಮೀಡಿಯಂ ಖಾರನೇ ಮಾಡ್ತಾ ಇದ್ದೀನಿ ನಿಮಗೆ ತುಂಬ ಸ್ಪೈಸಿಯಾಗಿ ಮಾಡಬೇಕು ಅಂದರೆ 2 ಟೀ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೋಬೋದು ಜೊತೆಗೆ ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ 1 ಪಾವ್ ಅಷ್ಟು ಅಕ್ಕಿಗೆ ಸ್ವಲ್ಪ ಎಣ್ಣೆ ಮತ್ತೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕಿ ಇದನ್ನ ಈ ರೀತಿ ಉದುರುದ್ರಾಗಿ ಬೇಯಿಸಿ ತೆಗೆದು ಇಟ್ಕೊಂಡಿದ್ದೀನಿ ನಾರ್ಮಲ್ ಚಿತ್ರಾನ್ನ ಎಲ್ಲ ಮಾಡ್ತೀವಿ ಆ ಅದದಲ್ಲೇ ಅನ್ನನ ಬೇಯಿಸ್ಕೊಂಡ್ರೆ ಸಾಕು ಉಳಿದಿರೋ ಅನ್ನದಲ್ಲೂ ಸುತ್ತ ಈ ರೆಸಿಪಿನ ಮಾಡ್ಬೋದು ನೋಡಿ ಒಂದು 30 ಸೆಕೆಂಡ್ ಆಗಿದೆ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ಬೇಯಿಸಿಟ್ಟಿರೋಂತ ಅನ್ನನ ಹಾಕೊಳ್ಳೋಣ ಅನ್ನನ ಈ ರೀತಿ ಸ್ವಲ್ಪ ಉದುರುದ್ರೇನೆ ಮಾಡಿ ಹಾಕೊಳ್ಬೇಕು ಈ ಅನ್ನ ಜೊತೆಗೆ ನಾನು ಫ್ರೈ ಮಾಡಿಟ್ಟಿರುವಂತ ಬೆಂಡೆಕಾಯಿನ ಹಾಕೊಳ್ಳೋಣ 1 ಪಾವ್ ಅಷ್ಟು ಅಕ್ಕಿಗೆ 1/2 ಕೆಜಿ ಬೆಂಡೆಕಾಯಿನರ ಹಾಕಬೇಕಾಗುತ್ತೆ ಅವಾಗಲೇ ಈ ರೈಸ್ ಅಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಪ್ರಮಾಣ ಕಡಿಮೆ ಇತ್ತು ಅಂದ್ರೆ ಅಷ್ಟು ಟೇಸ್ಟಿ ಆಗಿರಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಮಸಾಲೆ ಎಲ್ಲ ಅನ್ನ ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ಬೇಕು ನೋಡಿ ಈ ರೀತಿ ಬೆಂಡೆಕಾಯಿ ಮಸಾಲೆ ಹಾಗೆ ಅನ್ನನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಗ್ಯಾಸ್ನ ಲೋ ಫ್ಲೇಮ್ ಅಲ್ಲೇ ಇಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷದವರೆಗೂ ಬಿಡಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮಸಾಲೆ ಎಲ್ಲ ಅನ್ನಕ್ಕೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ 5 ನಿಮಿಷ ಆಗಿದೆ ಮಸಾಲೆ ಎಲ್ಲ ಅನ್ನಕ್ಕೆ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ಈಗ ನೀವು ಉಪ್ಪು ಚೆಕ್ ಮಾಡ್ಕೊಳ್ಳಿ ಉಪ್ಪು ಕರೆಕ್ಟಾಗಿದೆ ನಾನು ಅನ್ನಕ್ಕೂ ಹಾಕಿದ್ದೆ ಹಾಗೆಯೇ ಬೆಂಡೆಕಾಯಿ ಫ್ರೈ ಮಾಡಬೇಕಾದ್ರೂ ಹಾಕಿದ್ದೆ ಮಸಾಲೆಗೂ ಹಾಕಿದ್ದೆ ಈಗ ಸಣ್ಣದ ಕಟ್ ಮಾಡಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾಗಿದೆ ಬಿಸಿ ಬಿಸಿ ಬೆಂಡೆಕಾಯಿ ರೈಸ್ ಈಗ ರೆಡಿ ಇದೆ ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿ ಕ್ವಿಕ್ ಆಗಿ ಬೆಂಡೆಕಾಯಿ ರೈಸ್ ಮಾಡೋದಂತ ವಿತಿನ್ 10 ಮಿನಿಟ್ಸ್ ಅಲ್ಲೇ ಈ ರೈಸ್ನ ಮಾಡ್ಬೋದು ಬೆಂಡೆಕಾಯಿನ ಯೂಸ್ ಮಾಡಿ ಈ ರೈಸ್ನ ಮಾಡಿ ನೋಡಿ ತುಂಬ ಡಿಫ್ರೆಂಟ್ ಆಗೂ ಇರುತ್ತೆ ಹಾಗೆ ಹೆಲ್ತಿಗೂ ತುಂಬ ಒಳ್ಳೆಯದು ಈ ರೀತಿ ಮಾಡಿಕೊಟ್ರೆ ಅಂದರೆ ಬೆಂಡೆಕಾಯಿನ ಇಷ್ಟಪಡ್ತಿರೋರು ಸುತ್ತ ಈ ರೈಸ್ ರೆಸಿಪಿನ ತುಂಬ ಇಷ್ಟಪಟ್ಟು ತಿಂತಾರೆ ಅಷ್ಟು ಸಿಂಪಲು ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿನ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಈ ಚಾನೆಲ್ನ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಈಸಿ ರೆಸಿಪಿ ಜೊತೆಗೆ ನೆಕ್ಸ್ಟ್ ವಿಡಿಯೋಲಿ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು